सदर ग्रामीण एल पी एस उर्दू कन्या शाले मगु सुमार हनर् वर्ष मगु अल आड़े हम आ शाले मेले ಕೆಳಗಡೆ ಇರತಕ್ಕಂತ ಅಲ್ಲೇ ನೇತಾಡತಕ್ಕಂತ ಒಂದು ಹೈ ಟೆನ್ಷನ್ ವೈರ್ ತಗಲಿ ಆ ಮಗು ಕೆಳಗಡೆ ಬಿದ್ದು ಈಗ ಬಹಳ ಸೀರಿಯಸ್ ಆಗಿ ಆ ಮಗು ಬಹಳ ಸೀರಿಯಸ್ ಅಂದ್ರೇನೋ ಆ ಮಗುಗೆ ಇಲ್ಲಿಂದ ಶಾಪುರಿಂದ ಗುಲ್ಬರ್ಗ ಹಾಸ್ಪಿಟಲ್ ಗೆ ರೆಫರ್ ಮಾಡಿದ್ದಾರೆ ಅಲ್ಲಿ ಇರತಕ್ಕಂತ ಕೆಜಿ ಜೆಸ್ಕಾಮ್ ಡಿಪಾರ್ಟ್ಮೆಂಟ್ ಮತ್ತೆ ಇಲ್ಲಿ ಶಾಪುರಲ್ಲಿ ಕೂಡ ಇರತಕ್ಕಂತ ಜೆಸ್ಕಾಮ್ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ ಅದರ ಬಗ್ಗೆ ಆ ಮಗುಗೆ ಏನು ಟ್ರೀಟ್ಮೆಂಟ್ ಗೆ ಆ ಮಗುಗೆ ಬಂದು ಅವರು ಸಹಕರಿಸಬೇಕು ಇಲ್ಲಿ ಏನು ಅವರಿಗೆ ಹೆಲ್ಪ್ ಮಾಡಬೇಕಾಗುತ್ತೆ ಅವರೆಲ್ಲ ಬಂದು ಅವರಿಗೆ ಹೆಲ್ಪ್ ಮಾಡಬೇಕು ಯಾಕೆಂತಂದ್ರೆ ಆ ಮಗು ಅಲ್ಲಿ ಈಗ ಸ್ಕೂಲ್ ಕೂಡ ಇಲ್ಲ ಶಾಲೆ ಎಲ್ಲ ಬಂದ್ ಆಗಿದೆ ಈ ಸಂದರ್ಭದಲ್ಲಿ ಮಕ್ಕಳು ಕೂಡ ಸ್ಕೂಲ್ ಅಲ್ಲಿ ಅಲ್ಲಿ ಇರತಕ್ಕಂತ ಜಾಗದಲ್ಲಿ ಆಡಲಿಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಅದರಿಂದ ಇದರಲ್ಲಿ ಸಾಕಷ್ಟು ಸಲ ಅಲ್ಲಿ ಇರತಕ್ಕಂತ ಸಾರ್ವಜನಿಕರು ಕೂಡ ಇದರ ಬಗ್ಗೆ ದೂರು ಕೊಟ್ಟಿದ್ದಾರೆ ಅಲ್ಲಿ ಮತ್ತೆ ಯಾರಿದ್ದಾರೆ ಇನ್ಚಾರ್ಜ್ ಸಗರ್ ಗ್ರಾಮಕ್ಕೆ ಅವರಿಗೂ ಕೂಡ ಇದರ ಬಗ್ಗೆ ಎಲ್ಲ ಗಮನಕ್ಕಿದೆ ಆದರೂ ಕೂಡ ನಿಷ್ಕಾಳಜಿಯಿಂದ ಇಲ್ಲಿ ಇರತಕ್ಕಂತ ಅಧಿಕಾರಿಗಳ ನಿಷ್ಕಾಳಜಿಯಿಂದ ಈ ಒಂದು ದುರಂತ ನಡೆದಿದೆ ಅದರಿಂದ ನಾವು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಈ ಒಂದು ಅಲ್ಲಿ ಇರತಕ್ಕಂತ ಅಧಿಕಾರಿ ಆಗಲಿ ನಮ್ಮ ಶಾಪೂರಿಗೆ ಸಂಬಂಧಪಟ್ಟ ಯಾರಿದ್ದಾರೆ ಆ ಮಗುಗೆ ಹೆಲ್ಪ್ ಮಾಡಬೇಕು ಆ ಮತ್ತೆ ಅವರಿಗೆ ಟ್ರೀಟ್ಮೆಂಟ್ ಬೇಕಾಗಿ ಏನೇನ್ ಬೇಕು ಅವರಿಗೆ ಹೋಗಿ ಆ ಫ್ಯಾಮಿಲಿಗೆ ಹೆಲ್ಪ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದೀವಿ ಇನ್ ಕೇಸ್ ಆ ಮಗು ಏನಾದರೂ ಆ ಮಗುಗೆ ಮುಂದೆ ದೊಡ್ಡ ಅನಾಹುತ ಆದ್ರೆ ಅದಕ್ಕೆ ನೇರ ಜೆಸ್ಕಾಮ್ ಡಿಪಾರ್ಟ್ಮೆಂಟ್ ಅವರೇ ಹೊಣೆಗಾರರು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾವು ಹೇಳ್ತಾ ಇದೀವಿ ಆದ್ದರಿಂದ ಈ ಒಂದು ವಿಡಿಯೋ ನೋಡಿದ ಮೇಲೆ ಯಾರಿದ್ದಾರೆ ಜವಾಬ್ದಾರಿ ಅವರು ಬಂದು ಆ ಮಗುವಿನ ಸಂಬಂಧಿಕರಿಗಾಗಲಿ ನಮಗಾಗಲಿ ಸಂಪರ್ಕಿಸಿದರೆ ನಾವು ಅವರಿಗೆ ಆ ಮಗುಗೆ ಏನು ಎಲ್ಲಿ ಮುಂದಿನ ಟ್ರೀಟ್ಮೆಂಟ್ ಗೆ ಎಲ್ಲಿ ತಗೊಂಡು ಹೋಗಿದ್ದಾರೆ ಅದರ ಬಗ್ಗೆ ನಾವು ಏನು ಡೀಟೇಲ್ಸ್ ಕೂಡ ಕೊಡ್ತೀವಿ ಈಗ ಗುಲ್ಬರ್ಗಕ್ಕೆ ಕಳಿಸಿ ಆಲ್ರೆಡಿ ಸುಮಾರು ಒಂದು ಅರ್ಧ ತಾಸು ಆಗಿದೆ ಆ ಮಗು ಗುಲ್ಬರ್ಗಕ್ಕೆ ಟ್ರೀಟ್ಮೆಂಟ್ ಗೆ ಅವ್ರ ಪೇರೆಂಟ್ಸ್ ಹತ್ರ ಅವ್ರ ಬಡವರು ಇದ್ದಾರೆ ಆ ರೈತರು ಅವ್ರಿಗೇನು ಅವ್ರ ಹತ್ರ ದುಡ್ಡು ಇರಲ್ಲ ಗೊತ್ತಿದೆ ಸರ್ ಜನಸಾಮಾನ್ಯರು ಈ ಒಂದು ಸಂದರ್ಭದಲ್ಲಿ ಲಾಕ್ಡೌನ್ ಅದು ಇದು ಆಗಿ ಜನಸಾಮಾನ್ಯರು ಬಡವರು ರೈತರು ಎಲ್ಲ ಪ್ರಾಬ್ಲಮ್ ಅಲ್ಲಿದ್ದಾರೆ ಆದ್ದರಿಂದ ಡಿಪಾರ್ಟ್ಮೆಂಟ್ ಕಡಲಿಂದ ಅದಕ್ಕೆ ಏನಾಗುತ್ತೆ ಜೆಸ್ಕಾಮ್ ಕಡಲಿಂದ ಆ ಮಗುಗೆ ಹೆಲ್ಪ್ ಆಗಿ ಮುಂದಿನ ಟ್ರೀಟ್ಮೆಂಟ್ ಗೆ ಅವ್ರು ಹೆಲ್ಪ್ ಮಾಡಬೇಕಂತ ಕೇಳ್ತಾ ಇದೀವಿ ಈ ಒಂದು ವೇಳೆ ಅವರು ಈ ತರ ಮಾಡಲಿಲ್ಲ ಅಂತಂದ್ರೆ ಆ ಮಗುಗೆ ಏನಾದರೂ ಅನಾಹುತ ಆದ್ರೆ ಅದಕ್ಕೆ ಜೆಸ್ಕಾಮ್ ಡಿಪಾರ್ಟ್ಮೆಂಟ್ ಹೊಣೆಗಾರರು ಮತ್ತೆ ನಾವು ಅವ್ರ ವಿರುದ್ದ ಕಾನೂನು ಕ್ರಮ ಏನಾಗುತ್ತೆ ನಾವು ಖಂಡಿತವಾಗಿಯೂ ಅವ್ರ ವಿರುದ್ದ ಹೋರಾಟ ಮಾಡೇ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದೀವಿ ಜೈ ಹಿಂದ್ ಜೈ ಎಸ್ ಡಿ ಪಿ